ಹನಿ ನೀರಾವರಿ ಯೋಜನೆಯಡಿ ಪ್ರಪ್ರಥಮ ಬಾರಿಗೆ ಹುನಗುಂದ ತಾಲೂಕಿನ ಬಿಂಜವಾಡಗಿ ಗ್ರಾಮದ ರೈತರಾದ ರಾಯನ್ಗೌಡ ಪಾಟೀಲ್ ಮತ್ತು ಬಸವರಾಜ್ ಹುಬ್ಬಳ್ಳಿ ಹೊಲದಲ್ಲಿ ಅಧಿಕ ಇಳುವರಿಗಾಗಿ ಪ್ರೊಟೆಕ್ಟರ್ 600 ಆಧುನಿಕ ಯಂತ್ರದ ಮೂಲಕ ಔಷಧಿ ಸಿಂಪಡಣೆ ಪ್ರಾತ್ಯಕ್ಷಿತೆಯನ್ನು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಡಾಕ್ಟರ್ ಚೇತನಾ ಪಾಟೀಲ್ ಉದ್ಘಾಟಿಸಿದರು. ಅಲ್ಲ ಮಷಿನ ಕಾಣಲ್ಲ ಮತ್ತೆ ನೀವು ಏ ಹಿಂದಕ್ಕೆ ಬರೋ ನೀವು ಹಿಂದಕ್ಕೆ ಬರೋ. ಕೆಬಿಜೆಎನ್ಎಲ್ ಕೃಷಿ ಇಲಾಖೆ ಅಮೃತ ರೈತ ಉತ್ಪಾದಕರ ಸಂಸ್ಥೆ ಡಿಮ್ಯಾಕ್ ಯೋಜನೆಯ ಅನುಷ್ಠಾನ ಘಟಕ ಯುಪಿಎಲ್ ವತಿಯಿಂದ ಜಂಟಿಯಾಗಿ ಪ್ರಾತ್ಯಕ್ಷತೆಯನ್ನು ಆಯೋಜಿಸಲಾಗಿತ್ತು. ಅಮೃತ ರೈತ ಉತ್ಪಾದಕರ ಸಂಸ್ಥೆ ಈ ಪ್ರಾತ್ಯಕ್ಷತೆಯ ಸಂಪೂರ್ಣ ಜವಾಬ್ದಾರಿ ವಹಿಸಿದ್ದರು. ಈ ತಂತ್ರಜ್ಞಾನದ ಮೂಲಕ ಅಧಿಕ ಇಳುವರಿ ಪಡೆಯುವುದರೊಂದಿಗೆ ಹೆಚ್ಚಿನ ಆದಾಯ ಪಡೆಯಬಹುದು. ಈ ಕೃಷಿಯಲ್ಲಿ ಯಾಂತ್ರೀಕರಣದ ಸಿಂಪರಣೆ ಮೂಲಕ ಅಧಿಕ ಇಳುವರಿ ಪಡೆಯುವುದರೊಂದಿಗೆ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಬೆಳೆಗೆ ಸಿಂಪಡಣೆಯನ್ನು ಯಂತ್ರದ ಮೂಲಕ ಮಾಡಬಹುದು. ಇದನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯೋಜಕರು ರೈತರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆವಿಕೆಯ ಮುಖ್ಯಸ್ಥೆ ಡಾಕ್ಟರ್ ಮೌನೇಶ್ವರಿ, ಕೃಷಿ ಉಪನಿರ್ದೇಶಕರಾದ ಕೊಂಡವಾಡ, ಹುನಗುಂದ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕ ಸಿದ್ದಪ್ಪ ಪುಟ್ಟಿಹಾಳ್, ಬಾಗಲಕೋಟೆ ತಾಲೂಕಿನ ಎಲ್ಲಾ ಸಹಾಯಕ ಕೃಷಿ ನಿರ್ದೇಶಕರು, ನೆಟ್ಫಿಮ್ ಮತ್ತು ಜೈನ ನೀರಾವರಿ ಹಿರಿಯ ಅಧಿಕಾರಿಗಳು ಮತ್ತು ರೈತರು, ಡಿಬ್ಯಾಕ್ ಸಂಸ್ಥೆಯ ಯೋಜನಾ ವ್ಯವಸ್ಥಾಪಕರಾದ ಸುರೇಶ್ ಷಣ್ಮುಗಂ, ಧೋನಿ ಶಿವಪ್ರಕಾಶ್, ಜೂನಿಯರ್ ಆಗ್ರೋನಮಿಸ್ಟ್ ಪರಶುರಾಮ್, ಆಕಾಶ್ ನಂಬಿಯಾರ್, ಅನಿಲ್ ಕುಮಾರ್ ಹಿರೇಮಠ್, ವಿನಯ್, ಯೋಜನಾ ಅಧಿಕಾರಿ ಮಾನಸಗೌಡ, ರೈತರಾದ ಅಜಯ್ ಆರ್ಕಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ್ ವೈಭವ್ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.